ವಿಜ್ಞಾನರ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಹಿರಿಯೂರಿನ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಹೇಳಿ. ನಿನ್ನೆ ಮಧ್ಯಾಹ್ನ ಸುದ್ದಿ ಬಂತು, ತಮ್ಮ ಹೆಸರು ಫೈನಲ್ ಆಗಿದೆ. ಮೊದಲು 12 ಜನರ ಹೆಸರು ಕಳಿಸಿತ್ತು ಹೈಕಮಾಂಡ್, ಆಮೇಲೆ ನಿಮ್ದೊಂದು ಹೆಸರು ಸೇರಿಸಿ ಒಟ್ಟು 13 ಜನರ ಲಿಸ್ಟ್ ಕಳಿಸ್ತು ಅಂತ. ಎಲ್ಲಿ ಸಡನ್ಲಿ ಚೇಂಜ್ ಆಗಿದ್ದು? ಯಾಕೆ ಪಕ್ಷ ಏನ್ ಡಿಸಿಷನ್ ಮಾಡುತ್ತೆ ನಮಗೆ ಗೊತ್ತಾಗದಿಲ್ವಲ್ಲ. ತಮಗೇನಾದ್ರು ಇಂಟಿಮೇಷನ್ ಬಂದಿತ್ತ ಮೇಡಮ್ ಆಗಿದೆ ಅಥವಾ ಆಗ್ತಾ ಇದೆ ಅಂತ? ಇಲ್ಲ 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 ಇಲ್ಲ. ಓಕೆ. ಮಾಧ್ಯಮಗಳಲ್ಲಿ ನೀವು ಹೆಸರುಗಳು ತೋರಿಸ್ತಾ ಇದ್ರೆ ಮತ್ತೆ ನನಗೂ ಒಂದು ವಿಶ್ವಾಸ ಇತ್ತು ಪಕ್ಷ ಗುರುತಿಸಿ ಕೊಡಬಹುದು ಅಂತ ಹೇಳಿ. ಆಗ್ಲಿಲ್ಲ ಅಷ್ಟು. ತಮ್ಮ ಫೇಸ್ಬುಕ್ ಪೋಸ್ಟ್ ನೋಡ್ತಾ ಇದ್ದೆ ನಾನು, ಬಹಳ ಬೇಜಾರು ವ್ಯಕ್ತಪಡಿಸಿದಿರಿ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ಹಗರಣ ಮಾಡಿಲ್ಲ ಅಂತಲ್ಲ, ವಾಸ್ತವಿಕ ಅಂಶ ಹಾಕಿದ್ದೀನಿ ಅಷ್ಟೇ ನಾನು. ಹೌದು. ಏನಿಲ್ಲ, ಈಗ ಮಿನಿಸ್ಟರ್ ಪೋಸ್ಟ್ ಅನ್ನೋದು ಅದೇನು ನಮ್ಮಪ್ಪ ಮಾಡಿಟ್ಟಿರೋ ಆಸ್ತಿನ ಏನಲ್ಲ, ನನಗೆ ಬರ್ಲೇಬೇಕು ಅಂತ ನನಗೆ ಕಂಪಲ್ಷನ್ ಮಾಡಕ್ಕೆ. ಮೊದಲನೇ ಸಾರಿ ಶಶಿಕಲಾ ಮೇಡಮ್ ಅವ್ರಿಗೆ ಕೊಟ್ಟಾಗ ಕೂಡ ನಾನು ಸ್ವಾಗತ ಮಾಡಿದ್ದೇನೆ, ಮತ್ತೆ ಪ್ರತಿ ಸಾರಿ ಅವ್ರನ್ನ ತೆಗೆದು ನನಗ್ ಕೊಡ್ತೀನಿ ಅಂತ ಮಾಧ್ಯಮಗಳಲ್ಲಿ ಬಂದಾಗ ನಾನು ಸಾಕಷ್ಟು ಸಾರಿ ನನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಅವ್ರನ್ನ ತೆಗೆದು ಕೊಡೋಂಥದ್ದೇನು, ಹೆಣ್ಣು ಮಕ್ಕಳನ್ನ ತೆಗದೇ ಇನ್ನೊಬ್ಬ ಹೆಣ್ಣು ಮಗಳಿಗೆ ಯಾಕೆ ಕೊಡ್ಬೇಕು? ಹೌದು. ಅವ್ರನ್ನ ಉಳಿಸ್ಕೊಂಡೆ ಇನ್ನೊಬ್ಬ ಹೆಣ್ಣು ಮಗಳಿಗೆ ಅವಕಾಶ ಕೊಡಿ ನೀವು ಅಂತ ಹೇಳಿ ಕೂಡ ನಾನು ಸಮರ್ಥಿಸ್ಕೊಂಡಿದ್ದೇನೆ. ಬಟ್ ಈ ಸಾರಿ ಅವ್ರ ಮೇಲೆ ಒಂದು ಆಪಾದನೆ ಬಂದಿತ್ತು, ಅದು ಆಗಿರಬಹುದು ಆಗದೇನು ಇರಬಹುದು ಅದ್ ನನಗೆ ಗೊತ್ತಿಲ್ಲ. ಬಟ್ ಇದಿದ್ದಾಗ ಪಕ್ಷ ಯೋಚನೆ ಮಾಡಬಹುದಿತ್ತೇನೋ ಅಂತ ಹೇಳಿ. ನೇರವಾಗಿ ನಿಮ್ಮ ಬೇಜಾರಿರೋ ಶಶಿಕಲಾ ಜೊಲ್ಲೆ ಅವ್ರನ್ನ ಮಿನಿಸ್ಟರ್ ಮಾಡಿದ್ದಕ್ಕೆ ಬೇಜಾರಿದೆ, ಅದ್ರಲ್ಲಿ ನಿಮ್ಗೆ ಹೆಣ್ಣು ಮಕ್ಕಳನ್ನ ಮಾಡಬಹುದಿತ್ತು. ರೂಪಾಲಿ ನಾಯಕ್ ಇದ್ರು, ಇಲ್ಲ MLCಗಳನ್ನ ಮಾಡೋದೇ ಆಗಿದ್ರೆ ಭಾರತಿ ಶೆಟ್ಟಿ ಮೇಡಮ್ ಇದ್ರು, ಮತ್ತೆ ತೇಜಸ್ವಿನಿ ಗೌಡ ಅವರಿದ್ರು. ಇನ್ ಕೇಸ್ ಇಫ್ ದೇ ಫೀಲ್ ಐ ಆಮ್ ವೆರಿ ಫ್ರೆಶರ್, ಜಸ್ಟ್ 5 ವರ್ಷ ಆಗಿದೆ ಬಿಜೆಪಿಗೆ ಬಂದು ಅಂತ ಅನ್ಸಿದ್ರೆ ಪಕ್ಷಕ್ಕೆ, ಓಕೆ, ಶುಡ್ ಹ್ಯಾವ್ ಟೇಕನ್ ಸಚ್ ಡಿಸಿಷನ್. ಆಮೇಲೆ ಶಶಿಕಲಾ ಜೊಲ್ಲೆ ಅವ್ರದ್ದು ತಪ್ಪಿರ್ಬೋದು, ಇಲ್ಲ ಅದು ಆರೋಪ ಈಗ ಇದೆ ಅವ್ರ ಮೇಲೆ ಅಷ್ಟೇ, ಅದು ಅವ್ರ ನಿರ್ದೋಷಿನೂ ಆಗ್ಬೋದು ಅಥವಾ ತಪ್ಪಿಸ್ತೇನೋ ಅಂತ ಆಗ್ಬೋದು. ಬಟ್ ಸಮ್ ಅಲಿಗೇಷನ್ ವಾಸ್ ದೇರ್ ಆನ್ ಹರ್ ಅಲ್ಲ. ಕರೆಕ್ಟ್ ಕರೆಕ್ಟ್. ಪ್ರಶಾಂತ್ ನಾತು ನಾನು ಅದನ್ನೇ ಮಾತಾಡ್ತಿದ್ವಿ, ಅಟ್ ಲೀಸ್ಟ್ ಪಾರ್ಟಿ ಒಂದು ಸ್ಟ್ಯಾಂಡ್ ಆರೋ ತಗೋಬೇಕಾಗಿತ್ತು. ಅವ್ರೇನು ತಪ್ಪು ಮಾಡಿಲ್ಲ ಅಂತ ಹೇಳಿಕೆ ಕೊಟ್ಟು ಮಿನಿಸ್ಟರ್ ಮಾಡಬೇಕಾಗಿತ್ತು. ಏನು ಇಲ್ಲದೆ ಮಿನಿಸ್ಟರ್ ಮಾಡ್ತೀವಿ ಅಂದ್ರೆ ಹೆಂಗೆ ಅಂತ. ಹಾಂ, ಥ್ಯಾಂಕ್ ಯು, ಥ್ಯಾಂಕ್ ಯು ಪೂರ್ಣಿಮಾ ಶ್ರೀನಿವಾಸ್. ಮೇಡಮ್, ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ಸಚಿವ ಸಂಪುಟ ಸಭೆ ಮುಗಿಸ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.